ಬೆಂಗಳೂರಲ್ಲಿ ಇದೀಗ ಕಲರ್ ಶೇಡ್ ಪ್ಲಾನ್ ಮಾಡಿದ್ದಾರೆ. ಅದೇನಪ್ಪ ಅಂತ ಹೇಳಿದ್ರೆ, ಇದು ಹೊಸ ಮಾಡೆಲ್, ಇದು ಬಿಬಿಎಂಪಿಯ ಹೊಸ ಮಾಡೆಲ್ ಕರೋನಾ ಕಂಟ್ರೋಲ್ ಮಾಡೋಕೆ. ಆಪರೇಷನ್ ಡೆಲ್ಲಿ ಮಾಡೆಲ್, ನಾಲ್ಕು ಹಂತ, ನಾಲ್ಕು ಕಲರ್ ಝೋನ್ಗೆ ಪ್ಲಾನ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಬೆಂಗಳೂರಿನಲ್ಲಿ ಈ ಡೆಲ್ಲಿ ಮಾಡೆಲ್ ಜಾರಿ ಆಗುತ್ತಾ ಇಲ್ಲಿ? ಹಾಗಾದ್ರೆ ಏನಿದು ಈ ಕಲರ್ ಝೋನ್ ನೋಡ್ತಾ ಹೋಗೋಣ. ಆಪರೇಷನ್ ಡೆಲ್ಲಿ ಮಾಡೆಲ್ ಅನ್ನ ಇಲ್ಲೂ ಕೂಡ ಈಗ ತರೋಕೆ ಸರ್ಕಾರ, ಅದರಲ್ಲೂ ಕೂಡ ಪ್ರಮುಖವಾಗಿ ಬಿಬಿಎಂಪಿ ಮುಂದಾದಂತ ಕಾಣಿಸ್ತಾ ಇದೆ. ಸತತ ಎರಡು ದಿನ ಶೇಕಡ 0.5 ಕಡಿಮೆ ಅಥವಾ ವಾರದಲ್ಲಿ 1,500 ಪ್ರಕರಣ ಒಂದು ವೇಳೆ ದಾಖಲಾದ್ರೆ ಅಲ್ಲಿ ಯೆಲ್ಲೋ ಅಲರ್ಟ್ ಅಂತ ಘೋಷಣೆ ಮಾಡ್ತಾರೆ. ಈ ಕಲರ್ ಟೇಪ್ ಬಗ್ಗೆ ನಾವು ಮಾತಾಡ್ತಾ ಇದೀವಿ, ಯಾವ ರೀತಿಯಾಗಿ ಇವರು ಇದನ್ನ ಡಿವೈಡ್ ಮಾಡ್ಕೊಳ್ತಾರೆ ಅಂತ. 500 ಹೆಚ್ಚು ಆಕ್ಸಿಜನ್ ಬೆಡ್ ತುಂಬಿದ್ರೆ ಕ್ರಮವನ್ನ ತಗೊಳ್ತಾರೆ. ಇವೆಲ್ಲವೂ ಕೂಡ ಯೆಲ್ಲೋ ಅಲರ್ಟ್ ನಲ್ಲಿ ಬರುತ್ತೆ. ಅಂದ್ರೆ ಸ್ವಲ್ಪ ಕಡಿಮೆ ಕೇಸ್ಗಳೇ ಬರ್ತಾ ಇದೆ ಅಂದ್ರೆ ಅದನ್ನ ಯೆಲ್ಲೋ ಈ ಒಂದು ಯೆಲ್ಲೋ ಅಲರ್ಟ್ ಆಗಿ ಘೋಷಣೆ ಮಾಡ್ತಾರೆ. ಬೆಳಗ್ಗೆ 8 ರಾತ್ರಿ 10 ಕೂಡ ದಿನ ಬಿಟ್ಟು ದಿನ ಅಂಗಡಿಗಳಿಗೆ ಅನುಮತಿ ಕೊಡ್ತಾರೆ. ಆ ಒಂದು ಸ್ಥಳಗಳಲ್ಲಿ ಎಲ್ಲಿ ಈ ಒಂದು ಕೇಸ್ಗಳು ಜಾಸ್ತಿ ಆಗ್ತದೆ ಅಲ್ಲಿ ಬೆಳಗ್ಗೆ 8 ರಾತ್ರಿ 10 ಒಂದಿನ ಬಿಟ್ಟು ಒಂದಿನ ಅಂಗಡಿಗಳನ್ನ ತೆರೆಯೋದಕ್ಕೆ ಅನುಮತಿಯನ್ನ ಮಾಡ್ಕೊಡೋ ಸಾಧ್ಯತೆ ಕೂಡ ಇದೆ. ಇದು ಈಗ ಡೆಲ್ಲಿಯಲ್ಲಿದೆ ಇವೆಲ್ಲವೂ ಕೂಡ. ಮೆಟ್ರೋ ಬಸ್ ಸೇವೆ 50% ಕಾರ್ಯಾಚರಣೆ. ಓಕೆ, 50% ಕಾರ್ಯಾಚರಣೆ, ಜೊತೆಗೆ ಬಸ್ಸಲ್ಲೂ ಕೂಡ ಸ್ಥಳ ಬಿಟ್ಟು ಸ್ಥಳದಲ್ಲಿ ಕುತ್ಕೊಳ್ಳಿ ಅಂತ ಹೇಳುವ ಸಾಧ್ಯತೆ ಎಲ್ಲವೂ ಕೂಡ ನಾವು ಮೊದಲನೇ ಅಲೆಯಲ್ಲಿ ಏನು ಗಮನಿಸಿದ್ವಿ ಅದನ್ನು ಮತ್ತೆ ತರುವಂತಹ ಸಾಧ್ಯತೆ ಈ ಒಂದು ಬಸ್ ಮತ್ತು ಮೆಟ್ರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ, ಇವೆಲ್ಲವೂ ಕೂಡ ಒಂದು ವೇಳೆ ಯೆಲ್ಲೋ ಅಲರ್ಟ್ ಇದ್ರೆ, ಎಲ್ಲವೂ ಕೇಸ್ಗಳು ಜಾಸ್ತಿ ಬಂದರೆ ಹಿಂಗೆ ಮಾಡ್ತಾರೆ, ಒಂದಿನ ಬಿಟ್ಟು ಒಂದಿನ ಅಂಗಡಿ ತೆಗಿತಾರೆ ಅನ್ಕೋಬಿಡಿ. ಕೇಸ್ಗಳು ಕಂಟ್ರೋಲ್ನಲ್ಲಿ ಇತ್ತು ಅಂದರೆ ಅದನ್ನು ಯೆಲ್ಲೋ ಅಲರ್ಟ್ ಅಂತ ಘೋಷಣೆ ಮಾಡ್ತಾರೆ. ಅಲ್ಲಿ ಆ ಯೆಲ್ಲೋ ಅಲರ್ಟ್ ಎಲ್ಲಿರುತ್ತೆ ಅಲ್ಲಿ ನೈಟ್ ಕರ್ಫ್ಯೂ ಕೂಡ ಜಾರಿಯಾಗುತ್ತೆ ಪ್ರತಿನಿತ್ಯ. ರಾತ್ರಿ ಇಷ್ಟುತಿಂದ ಬೆಳಗ್ಗೆ 5 ತನಕ ಈ ರೀತಿಯಾಗಿ, ಈಗಾಗ ಏನು 9 ಬೆಳಗ್ಗೆ 5 ಇದೆ, ಅದನ್ನ 8 ಅಥವಾ 9 ವೆರಿ ಸ್ಟ್ರಿಕ್ಟ್ ಆಗಿ ನೈಟ್ ಕರ್ಫ್ಯೂ ಜಾರಿಗೆ ಕೂಡ ಮುಂದಾಗಲಾಗುತ್ತೆ. ಇದೆಲ್ಲವೂ ಕೂಡ ಈಗ ದೆಹಲಿಯಲ್ಲಿದೆ, ದೆಹಲಿಯಲ್ಲಿರುವ ಯೆಲ್ಲೋ ಅಲರ್ಟ್ ಅನ್ನ ನಾವು ಗಮನಿಸ್ತಾ ಇದ್ವಿ. ಇನ್ನು ನೆಕ್ಸ್ಟ್ ಬಂದ್ರೆ ಮುಂದಿನ ಹಂತ ಪಿಂಕ್ ಅಲರ್ಟ್ ಅಂತ. ಏನಿದು ಪಿಂಕ್ ಅಲರ್ಟ್? ಇದು 1% ಪಾಸಿಟಿವಿಟಿ ದರ ಹೆಚ್ಚಿದ್ರೆ ಅದನ್ನ ಪಿಂಕ್ ಅಲರ್ಟ್ ಅಂತ ದೆಹಲಿಯಲ್ಲಿ ಅಥವಾ ಡೆಲ್ಲಿಯಲ್ಲಿ ಈಗಾಗಲೇ ಅದನ್ನ ಘೋಷಣೆ ಮಾಡಿದ್ದಾರೆ. ಅಲ್ಲಿ ಆ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ ಕೂಡ. ಸೊ ಈಗ ಅದನ್ನ ನಮ್ಮಲ್ಲೂ ತರಬಹುದು ಅನ್ನೋದು ಮಾತುಕತೆ. ಏನಿದು ಪಿಂಕ್ ಅಲರ್ಟ್ ನೋಡ್ತಾ ಹೋಗೋಣ. 1% ಕೇಸ್ಗಳು ಹೆಚ್ಚಾಗಿ ಬಂದ್ರೆ 1,500 ಹೆಚ್ಚು ಪ್ರಕರಣಗಳು ದಾಖಲಾಯಿತು ಅಥವಾ 700 ಆಕ್ಸಿಜನ್ ತುಂಬಿತು ಅನ್ಕೊಳ್ಳಿ, ಅಲ್ಲಿಗೆ ಇದು ಎಲ್ಲೋ ಅಲ್ಲ, ಪಿಂಕ್ ಅಲರ್ಟ್ ಇದು ಅಂತ ಘೋಷಣೆ ಮಾಡ್ತಾರೆ. ಸ್ವಲ್ಪ ಡೇಂಜರ್ ಇದೆ, ಆಕ್ಸಿಜನ್ ಬೆಡ್ಗಳು ಕೂಡ ಜಾಸ್ತಿ ಬೇಕಾಗ್ತದೆ, ಕೇಸ್ಗಳು ಜಾಸ್ತಿ ಬರ್ತಾ ಇದೆ, ಒಂದು ವಾರದಲ್ಲಿ 3,500 ಅದಕ್ಕಿಂತಲೂ ಜಾಸ್ತಿ ಬರ್ತಾ ಇದೆ ಅಂತ ಘೋಷಣೆ ಮಾಡ್ತಾರೆ. ಇನ್ನು ನೆಕ್ಸ್ಟು, ಇಲ್ಲಿ ನೈಟ್ ಕರ್ಫ್ಯೂ ಮಾತ್ರ ಅಲ್ಲ, ವೀಕೆಂಡ್ ಕರ್ಫ್ಯೂ ಮಾಡಲಾಗುತ್ತೆ. ಆಮೇಲೆ ಬಾರ್ಗಳು ಕ್ಲೋಸ್ ಆಗಿಬಿಡುತ್ತವೆ. ಓಕೆ, ಗೊತ್ತಿಲ್ಲ ಬಾರ್ಗಳು ಮಾತ್ರ ಯಾಕೆ ಅಂತ. ವೀಕೆಂಡ್ ಕರ್ಫ್ಯೂ ಮಾಡ್ತಾರೆ ಪಿಂಕ್ ಅಲರ್ಟ್ ಇದ್ದಾಗ. ಅಲ್ಲಿ ಈಗ ಮಾಡಿದ್ದಾರೆ, ಎಲ್ಲಿ ಡೆಲ್ಲಿಯಲ್ಲಿ ನಾವು ಮಾಡಿದ್ದಾರೆ ಅದನ್ನ ಇಲ್ಲಿಗೆ ತರ್ಬೋದು ಅನ್ನೋದು ಯೋಚನೆ, ಹೇಗಿರ್ಬೋದು ಅನ್ನೋ ಮಾದರಿನ ನಿಮ್ಮ ಮುಂದೆ ಇಡ್ತಾ ಇದೆ ಪಬ್ಲಿಕ್ ಟಿವಿ. ವೀಕೆಂಡ್ ಕರ್ಫ್ಯೂ ಮಾಡ್ತಾರೆ ಅಲ್ಲಿ, ಆಮೇಲೆ ಬಾರ್ಗಳನ್ನು ಕ್ಲೋಸ್ ಮಾಡ್ತಾರೆ. 33% ಮೆಟ್ರೋ ಮತ್ತು ಬಸ್ ಸಂಚಾರದಲ್ಲಿ ಪ್ರಯಾಣಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಯೆಲ್ಲೋ ಅಲರ್ಟಲ್ಲಿ 50% ಅಂತ ಹೇಳಿದ್ರು, ಅದೇ ಅಲ್ಲಿ ಕೇಸ್ಗಳು ಜಾಸ್ತಿ ಆಯಿತು ಅದು ಪಿಂಕ್ ಅಲರ್ಟ್ ಅಂತ ಘೋಷಣೆ ಮಾಡಿದ್ರೆ 33% ಮೆಟ್ರೋ ಮತ್ತು ಬಸ್ ಸಂಚಾರಕ್ಕೆ ಒಂದು ಪ್ರಯಾಣ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅಂದರೆ ವೆರಿ ಲೆಸ್ ಈ ಒಂದು ಮೆಟ್ರೋ ಮತ್ತು ಬಸ್ಸನ್ನು ಮಾಡಿಕೊಡ್ತಾರೆ ಅವಕಾಶವನ್ನು ಅಂತ ಅರ್ಥ. ಇದು ಈಗ ದೆಹಲಿಯಲ್ಲಿದೆ, ದೆಹಲಿಯಲ್ಲಿ ಇರೋದನ್ನೇ ನಾವು ಹೇಳ್ತಾ ಇದ್ದೀವಿ. ಪಿಂಕ್ ನೆಕ್ಸ್ಟ್, ಮುಂದಿನ ಹಂತ ಏನಪ್ಪ ಅಂತ ಹೇಳಿದ್ರೆ ಒಂದು ಹೆಜ್ಜೆ ಮುಂದೋದ್ರೆ ಆರೆಂಜ್ ಅಂತ. ಇಲ್ಲಿ ಸತತ 2 2% ಹೆಚ್ಚು ಪಾಸಿಟಿವಿಟಿ ರೇಟ್ ದಾಖಲಾದ್ರೆ ಅದನ್ನ ಆರೆಂಜ್ ಅಲರ್ಟ್ ಅಂತ ಘೋಷಣೆ ಮಾಡ್ತಾರೆ. ಸೊ ಅಲ್ಲಿ ಒಂದು ವಾರಕ್ಕೆ 3,500 ಕೇಸ್ ಜಾಸ್ತಿ ಬಂತು, 3,500 ಅಥವಾ ಅದಕ್ಕಿಂತ ಜಾಸ್ತಿ ಅಂದ್ರೆ ಪಿಂಕ್ ಅಂದ್ರು. ಆರೆಂಜ್ ಅಂತ ಹೇಳಿದ್ರೆ ಇಲ್ಲಿ 9,000 ಪ್ರಕರಣ ದಾಖಲಾಯಿತು ಅಂದ್ಕೊಳ್ಳಿ. ಎಲ್ಲಿ ಎಷ್ಟು ದಿನದಲ್ಲಿ? ಒಂದು ವಾರದಲ್ಲಿ 7 9,000 ಪ್ರಕರಣ ದಾಖಲಾಯಿತು ಅಂದ್ರೆ ಅಲ್ಲಿ ಆರೆಂಜ್ ಅಲರ್ಟ್ ಅಂತ ಘೋಷಣೆ ಮಾಡ್ತಾರೆ. 1,000 ಹೆಚ್ಚು ಆಕ್ಸಿಜನ್ ಬೆಡ್ ಭರ್ತಿಯಾದರೆ ಆರೆಂಜ್ ಅಲರ್ಟ್ ಅಂದರೆ ನೋಡಿ, ಒಂದು ವಾರದಲ್ಲಿ 9,000 ಹೆಚ್ಚು ಕೇಸ್ಗಳು ಬಂದರೆ, ಒಂದು ವಾರದಲ್ಲಿ 1,000 ಹೆಚ್ಚು ಆಕ್ಸಿಜನ್ ಬೆಡ್ ತುಂಬಿದ್ರೆ ಆರೆಂಜ್ ಅಲರ್ಟ್ ಜಾರಿ ಮಾಡ್ತಾರೆ. ಭಾಗಶಃ ಆರೆಂಜ್ ಅಲರ್ಟ್ ಅಂದರೆ ಅಲ್ಲಿ ಏನರ್ಥ? ಲಾಕ್ಡೌನ್ ಅಂತ ಅರ್ಥ ಮಾಡ್ಕೋಬಿಡಿ, ಕಂಪ್ಲೀಟಾಗಿ ಲಾಕ್ಡೌನ್. ಎಲ್ಲೋ ಅಲ್ಲಿ ಓಡಾಡೋಕ್ಕೆ ಒಂದು ಸ್ವಲ್ಪ ಬಸ್ಗಳು ಬಿಡ್ತಾರೆ, 30-35% ಮೆಟ್ರೋ ಇರುತ್ತೆ ಅಂತ ಅಂದರೆ ಬಾರ್ಗಳು ಕ್ಲೋಸ್ ಆಗಿರುತ್ತೆ, ಉಳ್ದಂತೂ ಕೂಡ ಅವಕಾಶವನ್ನು ಸಮಯವನ್ನು ನಿಗದಿ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಬಂದರೆ ಫೈನಲ್ ಸ್ಟೇಜ್ ರೆಡ್ ಅಲರ್ಟ್. ಎಲ್ಲೋ ಆಯಿತು, ಪಿಂಕ್ ಆಯಿತು, ಆರೆಂಜ್ ಆಯಿತು, ಎಲ್ಲವೂ ಆಯಿತು, ಈಗ ರೆಡ್. ಇಲ್ಲಿ 5% ಪಾಸಿಟಿವಿಟಿ ರೇಟ್ ಹೆಚ್ಚಾದರೆ ಒಂದು ಬರೆದಿಟ್ಕೊಳ್ಳಿ, ಲಾಕ್ಡೌನ್ ಫಿಕ್ಸ್ ಅಂತ ಅರ್ಥ. ದೆಹಲಿಯಲ್ಲಿ ಮಾಡ್ಕೊಂಡಿದ್ದಾರೆ ಇದೆಲ್ಲವನ್ನು. ವಾರದಲ್ಲಿ 16,000 ಪ್ರಕರಣ ದಾಖಲಾದರೆ, ಎರಡನೇ ಅಲೆಯಲ್ಲಿ ನಾವು ನೋಡಿದ್ವಿ ದಿನದಲ್ಲೇ ಒಂದು 10-15 ಹಂಗೆಲ್ಲ ಬರ್ತಾ ಇತ್ತು, ಈಗ 3,000 ಆಕ್ಸಿಜನ್ ಬೆಡ್ ಭರ್ತಿ ಆಯಿತು, 15,000 ಕೇಸ್ಗಳು ಜಾಸ್ತಿ ಆಯಿತು ಅಂದರೆ ಅದು
ಡೈರೆಕ್ಟ್ ಆಗಿ ರೆಡ್ ಅಲರ್ಟ್ ಅಂತ ಘೋಷಣೆ ಮಾಡ್ತಾರೆ ದೆಹಲಿಯಲ್ಲಿ, ಸಂಪೂರ್ಣ ಲಾಕ್ಡೌನ್ ಅಲ್ಲಿ, ಕರ್ಫ್ಯೂ ಜಾರಿಯಲ್ಲಿ. ಓಕೆ, ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾರೆ ಲೈವಿಗೆ ಜಾಯ್ನ್ ಆಗ್ತಿದ್ರೆ. ಪ್ರಕಾಶ್, ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಕೇಸ್ಗಳು ಜಾಸ್ತಿ ಆಯಿತು ಅಂದ್ರೆ ಈ ದೆಹಲಿ ಮಾದರಿ ಏನ್ ನೋಡಿದ್ವಿ, ಇದು ನಮ್ಮಲ್ಲೂ ಕೂಡ ಜಾರಿ ಮಾಡೋದಕ್ಕೆ ಯಾವ ರೀತಿಯ ಚಿಂತನೆ ಅಥವಾ ಪ್ಲಾನ್ ಅಲ್ಲಿ ಸರ್ಕಾರ ಮತ್ತು ಬಿಬಿಎಂಪಿ ಇದೆ ಪ್ರಕಾಶ್? ವಿದ್ಯಾ, ಈಗಾಗಲೇ ಕಲರ್ ಶೇಡ್ ಮಾದರಿ ಏನಿದೆ ಅದು ದೆಹಲಿಯಲ್ಲಿ ಯಶಸ್ಸಾಗಿದೆ. ಅದೇ ಮಾದರಿಯನ್ನು ಬೆಂಗಳೂರಲ್ಲಿ ಕೂಡ ತರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ಪಾಲಿಕೆ ವಲಯದಲ್ಲಿ ಒಂದಿಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಸೊ ಪಾಲಿಕೆಯಲ್ಲಿ ಒಂದಿಷ್ಟು ತಜ್ಞರ ಸಲಹೆಗಳನ್ನು ಪಡೆದುಕೊಂಡು ನೇರವಾಗಿ ಸರ್ಕಾರಕ್ಕೆ ಒಂದು ಶಿಫಾರಸನ್ನು ಕೂಡ ಮಾಡಲಾಗುತ್ತೆ. ಮೊದಲನೇ ಹಂತದಲ್ಲಿ 1,500 ಪಾಸಿಟಿವ್ ಪ್ರಕರಣಗಳು ಬಂದು 500ಕ್ಕಿಂತ ಹೆಚ್ಚು ಆಕ್ಸಿಜನ್ ಬೆಡ್ಗಳು ಏನು ಕ್ರಮೇಣವಾಗಿ ಹಂತ ಹಂತವಾಗಿ ಹೆಚ್ಚಾಗ್ತಾ ಹೋದರೆ ಅಲ್ಲಿ ಒಂದಿಷ್ಟು ಅಂಗಡಿ ಮುಂಗಟ್ಟುಗಳು ಜೊತೆಗೆ ಅಗತ್ಯ ವಸ್ತುಗಳ ಖರೀದಿಗೆ ಒಂದು ಸಮಯವನ್ನು ಕೂಡ ನಿಗದಿ ಮಾಡಲಾಗುತ್ತೆ. ಅದರ ಜೊತೆಗೆ ವಾಹನಗಳ ಓಡಾಟಕ್ಕೂ ಕೂಡ ನಿರ್ಬಂಧವನ್ನು ವಹಿಸಲಾಗುತ್ತೆ. ಅದಾದ ನಂತರ 2ನೇ ಹಂತದಲ್ಲಿ ಪಿಂಕ್ ಅಲರ್ಟ್ ವಲಯದಲ್ಲಿ ಕೂಡ ಅಲ್ಲಿ 3,500ಕ್ಕೂ ಹೆಚ್ಚು ಪಾಸಿಟಿವ್ ಕೇಸ್ಗಳು ಬಂದು ಅಲ್ಲಿ ಕೂಡ 2,500ಕ್ಕಿಂತ ಹೆಚ್ಚು ಆಕ್ಸಿಜನ್ ಬೆಡ್ಗಳು ಫಿಲ್ ಆಯಿತು ಅಂತ ಹೇಳಿದರೆ ಅಲ್ಲಿ ಕೂಡ ಒಂದಿಷ್ಟು ಏನೋ ಬಸ್ ಸಂಚಾರಕ್ಕಾಗಿರ್ಬೋದು ಅಥವಾ ಏನು KSRTC ಅಥವಾ BMTC ಜೊತೆಗೆ ಮೆಟ್ರೋ ಸಂಚಾರದಲ್ಲಿ ಕೂಡ ಒಂದಿಷ್ಟು ನಿರ್ಬಂಧನೆಗಳನ್ನು ಕೂಡ ಮಾಡಲಾಗುತ್ತೆ. 3ನೇ ಹಂತದಲ್ಲಿ ಕೂಡ ಇಲ್ಲಿ ಯಾವ ರೀತಿಯ ಪಾಸಿಟಿವಿಟಿ ರೇಟ್ ಹೆಚ್ಚಾಗುತ್ತೆ ಅದಕ್ಕಿಂತ ಹೆಚ್ಚಾಗಿ ಅಂದರೆ 3% to 3.5% ಒಳಗಡೆ ಏನಾದರೂ ಪಾಸಿಟಿವಿಟಿ ದರ ಬಂತು ಅಂತ ಹೇಳಿದರೆ ಅಲ್ಲಿ ಕೂಡ ಕಂಪ್ಲೀಟ್ ಆಗಿ ಭಾಗಶಃ ಲಾಕ್ಡೌನ್ನಲ್ಲಿ ಏನು ಬಿಗಿಯಾದಂತಹ ರೂಲ್ಸ್ಗಳಿರುತ್ತೆ ಅದೇ ರೂಲ್ಸ್ಗಳನ್ನು 3ನೇ ಹಂತದಲ್ಲಿ ಕೂಡ ಜಾರಿಗೆ ತರೋದಕ್ಕೆ ಪಾಲಿಕೆ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಅಂತಿಮವಾಗಿ ರೆಡ್ ಅಲರ್ಟ್ ಅಂದರೆ ಕಲರ್ ಶೇಡ್ ವಲಯದಲ್ಲಿ ಅಲ್ಲಿಯೂ ಕೂಡ ಕಂಪ್ಲೀಟ್ ಆಗಿ ಲಾಕ್ಡೌನ್ ವಿಧಿಸುವ ಮೂಲಕವಾಗಿ ಸೋಂಕನ್ನು ನಿಯಂತ್ರಣಕ್ಕೆ ತರುವಂತಹ ಎಲ್ಲ ಚಿಂತನೆಗಳನ್ನು ಕೂಡ ನಡೆಸಿಕೊಳ್ಳಲಾಗುತ್ತೆ. ಅದರ ಮುಂದುವರೆದ ಭಾಗವಾಗಿ ಈಗಾಗಲೇ ಪಾಲಿಕೆಯಿಂದಲೂ ಕೂಡ ಒಂದು ರೀತಿಯಲ್ಲಿ ರೂಟ್ ಮ್ಯಾಪ್ ಅನ್ನು ಕೂಡ ಹಾಕಿಕೊಳ್ಳಲಾಗುತ್ತೆ. ಸೊ ಇಲ್ಲಿ ಏನಾದರೂ ಯಶಸ್ಸು ಆಯಿತು ಅಂತ ಹೇಳಿದರೆ ಇದೇ ದೆಹಲಿ ಮಾದರಿಯ ಕಲರ್ ಶೇಡ್ ಪ್ರಕ್ರಿಯೆಯನ್ನೇ ಮುಂದುವರಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ವಿದ್ಯಾ, ಧನ್ಯವಾದ ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗೆ.